ಬಡತನದಲ್ಲೇ ಮಿಂದೆದ್ದು ಶಿಕ್ಷಣದಲ್ಲೇ ಮೇಲುಗೈ ಸಾಧಿಸಿದ ಬಾಲೆ, ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡ ಮುಸ್ಕಾನ ಮಕಾಸಿ. ಹೌದು, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಮುಸ್ಕಾನ ಅಹಮದ್ ಸಾಬ್ ಮಕಾಸಿ ಅವರು ದ್ವಿತೀಯ PUC ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕಾಲೇಜಿನ ಕಲಾ ವಿಭಾಗದಲ್ಲಿ ಓದಿರುವ ಮುಸ್ಕಾನ್ ಅವರು 97.16% ಅಂಕವನ್ನು ಪಡೆದುಕೊಂಡು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕ ತೃಪ್ತಿಯನ್ನು ಪಡೆಯದ ಇವರು ಯುವತಿ ಪೂರಕ ಪರೀಕ್ಷೆಯನ್ನು ಬರೆದು ಮತ್ತೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಪ್ರಿನ್ಸಿಪಾಲ್ರು ಈ ಒಂದು ವಿದ್ಯಾರ್ಥಿನಿಯ ಬಗ್ಗೆ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಸ್ಕಾನ್ ಅವರು, ನನ್ನ ಪರಿಶ್ರಮದ ಫಲ, ನನ್ನ ಗುರುಗಳ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ನನ್ನ ಸಾಧನೆಗೆ ಪ್ರೇರಣೆಯಾಗಿದೆ ಎಂದರು. ಇನ್ನು ಮುಂದೆ ನಾನು KS ಓದಿ ಇದೇ ತಾಲೂಕಿಗೆ ತಹಸೀಲ್ದಾರರಾಗಿ ಬರುವೆ, ನನ್ನ ಆಸೆ ಈ ಥರ ಇದೆ ಅಂತ ಅವರು ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಮುಸ್ಕಾನ್ರ ತಂದೆ ನೌಸದ್ ಅವರು, ನನ್ನ ಮಗಳ ಫಲಿತಾಂಶ ನನಗೆ ನನ್ನ ಕುಟುಂಬಕ್ಕೆ ತುಂಬ ಸಂತೋಷವನ್ನು ತಂದಿದೆ. ಮುಂದೆ ಅವಳ ಆಸೆಯಂತೆ ಓದಿಸ್ತೇನೆ. ನನ್ನ ಕಷ್ಟಗಳು ಎಷ್ಟೇ ಇದ್ರೂ ಕೂಡ ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ನಾನು ನೋಡಿಕೊಳ್ತೇನೆ ಅಂತ ಹೇಳಿದರು. ವರದಿ ಶ್ರೀಸೈಲ್ ಸಿಂಗೆ, ನವ ಕರ್ನಾಟಕ ಟೈಮ್ಸ್, ಅಫಜಲಪುರ. 2021 ಎಕ್ಸಾಮ್ ಇಲ್ಲದೆ ರಿಸಲ್ಟ್ ಆಯಿತು, ಆದರೂ 90% ಆಗಿತ್ತು. ಆದರೆ ತೃಪ್ತಿ ಇರಲಿಲ್ಲ ಅವನಿಗೆ, ಭಾಳ ಟ್ಯಾಲೆಂಟೆಡ್ ಹುಡುಗಿ, ಅದಕ್ಕೆ ಅವರು ಚಾಲೆಂಜ್ ಮಾಡಿ 97.something ಮಾಡಿ ಇಡೀ ಗುಲ್ಬರ್ಗ ಜಿಲ್ಲೆಗೆ ಪೋಸ್ಟ್ ಬಂದಿದ್ದಾರೆ ಸರ್. ನಮ್ಮ ಸರ್ಗಳು, ನಮ್ಮ ಪ್ರಿನ್ಸಿಪಲ್ ಸರ್ ಭಾಳ ನಮ್ಗೆ ಗುರುಗಳಾಗಿದ್ದು ಅವರು ನಮಗೆ ಭಾಳಷ್ಟು ಪ್ರೋತ್ಸಾಹ ನೀಡ್ತಿದ್ರಿ. ನಮಗೆ ಮೊದಲು ಗೌರ್ಮೆಂಟ್ಲಿಂದ ಬಂದಿದ್ದು 90% ಆಗಿತ್ತು ರೀ, ನನಗದು ತೃಪ್ತಿ ಆಗಲಿಲ್ಲ ರೀ. ಮತ್ತು ನಾನು ರೀ ಎಕ್ಸಾಮ್ ಬರೆದು 97.16 ಮಾಡಿದ್ದೀನಿ ರೀ, ಅದು ನನಗೆ ತೃಪ್ತಿ ಆಗಿದೆ ರೀ. ನಾನು ಈಗ ಮತ್ತು ನೆಕ್ಸ್ಟ್ BA ಮಾಡಿ ನಾನು ತಲಾಟಿ ಆಗಬೇಕತ್ತೆ, ತಹಸೀಲ್ದಾರ್ ಆಗಬೇಕತ್ತೆ. ನಂದು ನಾನು KAS ಪರೀಕ್ಷೆಯನ್ನು ಬರೆದು ಉತ್ತೀರ್ಣವಾಗಿ ತಹಸೀಲ್ದಾರ್ ಆಗಬೇಕೆಂದು ನಂದು ಏಮ್ ಇದೆ ರೀ. ಇದು ನಮ್ಮ ಗೌರ್ಮೆಂಟ್, ಇದು ನಮ್ಮ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ನಮ್ಮ ಸಹ ಶಿಕ್ಷಕರದು ಹೆಸರು ತರಬೇಕಂದ್ರೆ ನಂದು ಗುರಿ ಇದೆ. ಅಹಮದ್ ಸಾಬ್ ಮಕಾಶಿ ಅಂತೇಳಿ ನನ್ನ ಮಗಳು ರೀ ಸರ್. 90% ಗೌರ್ಮೆಂಟ್ ಅಂಕ ನೀಡಿತ್ತು ರೀ. ಅವಳು ನಮ್ಮ ಮಗಳಂದಳು, ಇಲ್ಲ ನಂಗೆ ತೃಪ್ತಿ ಇಲ್ಲ, ನಾನು ಮತ್ತೆ ರೀ ಕಟ್ತೀನಿ, ಎಕ್ಸಾಮ್ ಕಟ್ತೀನಿ, ಕಟ್ಟಿ ನಾನು ಮತ್ತೆ ಎಕ್ಸಾಮ್ ಬರೀತೀನಿ, ನನಗೆ ಹೈಯೆಸ್ಟ್ ಮಾಡ್ಕೋತೀನಿ ರಿಸಲ್ಟ್ ಅಂತೇಳಿ ಆಕೆ ಹೇಳಿದ್ರಿ ನನಗೆ. ಹೇಳಿದ ಮೇಲೆ ನಾನು ಸರಿಯವ್ವ ನೀವು ಬರಿತೀನಿ ಅಂದರೆ ಬರೀ, ನಿನ್ನ ಉದ್ದೇಶ ಇತ್ತಂದ್ರೆ ನಡಿ ಸರ್ ಬಳಿ, ಓಕೆ ಅವ್ರಿಗೆ ಪ್ರಿನ್ಸಿಪಾಲ್ ಅವ್ರಿಗೆ ಭೇಟಿ ಆಗಮ್ಮ ಅಂತೇಳಿ ನಾನು ಕರ್ಕೊಂಬಂದು ಇಲ್ಲಿ ರೀ ಮತ್ತೆ ಕಟ್ಟಿದೇವ್ರಿ ಸರ್. ಕಟ್ಟಿದ ಮೇಲೆ ಅವರು ಅಂದರು ಮತ್ತೆ ಮುಂದೆ ಎಕ್ಸಾಮೇ ಚಾಲು ಆಯ್ತು ರೀ, ಎಕ್ಸಾಮ್ ಬರೆದ್ರಿ ಬರೀ 97.16 ಮಾಡ್ಯಾಳ ಮತ್ತು ನಮ್ಮ ಬಡತನ ಪರಿಸ್ಥಿತಿ ಒಳಗೂ ಮತ್ತು ರೀ ಕಟ್ಟಿ ಇದು ಮಾಡೋದು ನಮ್ಗೆ ಜರ ತ್ರಾಸೇ ರೀ. ಮತ್ತು ಹೋಗೋದು ಬರೋದು 60 kilometers ಅದ ರೀ ನಮ್ಮ ಊರು ಅಫಜಲ್ಪುರ್ಲಿಂದ. ಇಂಥ ಸಮಸ್ಯೆನೂ ಅವ ರೀ, ಮನೆ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಈ ರೀತಿಯೂ ಅದ ರೀ ನಮ್ಮದು. ಮತ್ತು ಏನು ಮಾಡ್ಯಾರ ರೀ ಶಿಕ್ಷಕರು ಏನದಲ್ಲ ರೀ, ಎಲ್ಲ ಶಿಕ್ಷಕರು ಆಡಳಿತ ಮಂಡಳಿಯವರು ಅವ್ರಿಗೆ ಹೆಲ್ಪ್ ಮಾಡ್ಯಾರ ರೀ, ವಾಟ್ಸಪ್ ಮುಖಾಂತರ ಹಾಕ್ಯಾರ ರೀ. ಅದು ನೋಡಿಕೊಂಡೇ ಲಾಕ್ಡೌನ್ದಾಗ ಆಕೆ ಮನೆಯಾಗೆ ಓದ್ಕೊಂಡಾಳ ರೀ, 5-6 ತಾಸಿಂದ ಓದ್ಕೋತಿದ್ದು ಆಕೆ ಟ್ಯಾಲೆಂಟಾಗಿ ಆಕೆ ಬರಿತೀನಿ ಅಂತೇಳಿಕೆ ಚಾಲೆಂಜ್ ಮಾಡಿ ಬರ್ತಾಳೆ ರೀ. ನಮಗೂ ಖುಷಿಯಾಗಿದೆ ರೀ, ಸಾಕಷ್ಟು ಖುಷಿಯಾಗಿದೆ ರೀ. ತಾಲೂಕು ಮಟ್ಟ ಇಲ್ಲ ಅಥವಾ ಜಿಲ್ಲಾ ಮಟ್ಟಕ್ಕೂ ಪೂರ ಫಸ್ಟ್ ರ್ಯಾಂಕ್ ಮಾಡಿಕೆ ಆಕೆ ನಮ್ಗೆ ಭಾಳಷ್ಟು ಸಂತೋಷ ಬಂದರಿ. ಹಾಂ, ಮುಂದೂ ನಮ್ಮ ಮಗಳಿಗೆ ಆಕೆ ನಮ್ಮ ಮಗಳು ಏನು ಓದ್ತಾಳ ಅದು ಓದಿಸ್ಲಾಗ ನಾವು ಪ್ರಯತ್ನ ಮಾಡಿ ಓದಿಸ್ತೀನಿ ರೀ. ಅಹಮದ್ ಸಾಬ್ ಕವಿ ಸಾಬ್ ಮಕಾಸಿ ಅಂತೇಳಿ ನಾ, ಟಾಕಳಿ ಊರು, ಅಫಜಲ್ಪುರ್ ತಾಲೂಕು. ಬೇಡ ವಿದ್ಯಾಲಯ ಸರ್ ಶಿಕ್ಷಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ NKT News ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.